ಪರಮಾತ್ಮನ ಕೃಪೆ ನಮ್ಮ ಮೇಲಿತ್ತು. ಇಲ್ಲದೆ ಇದ್ರೆ ದಿಗ್ಬಂಧನಕ್ಕೆ ಸಿಕ್ಕಾಕೋಬೇಕಾಗಿತ್ತು. ನಾಗರಾಣಿ ತರ ಅಲ್ಲೇ ಸಿಲುಕಿ ಸಾಯ್ಬೇಕಾಗಿತ್ತು. ಅವನ ಪೂರ್ಣ ಆಹುತಿಗೆ ಬಲಿಯಾಗ್ತಾ ಇದ್ವಿ. ಮುಂದೆ ಏನ್ ಮಾಡೋದು ಗುರುಗಳೇ? ಯೋಚಿಸೋಣ. ಇರು. ಅಮೃತ, ಅಲ್ಲಿ ದೀಪ ಮಂದವಾಗಿ ಉರಿತಾ ಇದೆ. ಅಂದ್ರೆ ನಾವಂದುಕೊಂಡ ಒಂದು ಗಂಟೆಯಲ್ಲಿ ಅರ್ಧ ಗಂಟೆ ಮುಗಿದಿದೆ. ಇನ್ನು ನಮ್ಮ ಬಳಿ ಇರೋದು ಅರ್ಧ ಗಂಟೆ ಮಾತ್ರ. ಅದರೊಳಗೆ ನಾವು ನಾಗರಾಣಿಯನ್ನು ಬಿಡಿಸ್ಕೊಂಡು ಅರ್ಜುನನ ಹತ್ರ ಹೋಗ್ಬೇಕು. ಬಂದಿರೋ ಪರಿಸ್ಥಿತಿ ನಮ್ಮ ಶತ್ರುಗಳಿಗೂ ಬರಬಾರ್ದು. ಒಂದು ಕಡೆ ಈ ಭೈರವ, ಆದ್ರೆ ಇನ್ನೊಂದ್ ಕಡೆ ಆ ತ್ರಿವೇಣಿ ಮತ್ತೆ ಕರ್ಣ. ಅವರಿಬ್ರು ಅರ್ಜುನ್ ಹತ್ರ ಹೋಗದೆ ಇರೋ ಹಾಗೆ ನೋಡ್ಕೋ. ಅಮೃತ, ಆ ದಂಡವನ್ನ ಎಲ್ಲೇ ಎಲ್ಲಾದ್ರೂ ಗೋಮಯದಲ್ಲಿ ಮುಚ್ಚಿಡಕ್ಕೆ ಹೇಳು. ರುದ್ರ, ಆ ದಂಡನ ಗೋಮಯದಲ್ಲಿ ಬಚ್ಚಿಡು. ಹಂಗಂದ್ರೆ ಸಗಣಿ ಸಗಣಿಯಲ್ಲಿ ಬಚ್ಚಿಡು. ಓ, ಅದಾ? ಶೇಷ ಶೇಷ, ಅಮೃತ, ನೀನ್ ಹೇಳ್ದಿದ್ರು ನಾನೇನ್ ಮಾಡ್ಬೇಕು ಅನ್ನೋದು ತಿಳಿತು. ನೀನ್ ನೆಮ್ಮದಿಯಾಗಿ ನಿನ್ನ ಕೆಲಸವನ್ನ ಮುಂದುವರೆಸು.